ಶಿರಸಿ ಜಿಲ್ಲೆಯಾಗಬೇಕು ಎಂದು ಹೋರಾಟ ನಡೆಸುತ್ತಿರುವ ಶಿರಸಿ ಜಿಲ್ಲಾ ಹೋರಾಟ ಸಮಿತಿಯ ಪದಾಧಿಕಾರಿಗಳು ಇಂದು ಮುಂಡಗೋಡು ತಾಲೂಕು ಪ್ರವಾಸ ಕೈಗೊಂಡು ಅನೇಕ ಪ್ರಮುಖರನ್ನ ಭೇಟಿ ಮಾಡಿ ಜಿಲ್ಲಾ ರಚನೆಯ ಕುರಿತು ಮನವರಿಕೆ ಮಾಡಿಕೊಟ್ಟರು. ಮುಂಡಗೋಡದ ಬಸವರಾಜ್ ಓಶಿಮಠ್ ಅವರ ಮನೆಯಲ್ಲಿ ಸೇರಿದ ಹಲವು ಸಂಘಟನೆಗಳ ಪ್ರಮುಖರ ಜೊತೆ ಸೇರಿ ಚರ್ಚೆ ನಡೆಸಿದರು. ಸೇರಿದ್ದ ಎಲ್ಲಾ ಪ್ರಮುಖರು ಪ್ರತ್ಯೇಕ ಜಿಲ್ಲೆಯಾಗಬೇಕು ಎಂಬ ಒಮ್ಮತಾಭಿಪ್ರಾಯ ವ್ಯಕ್ತಪಡಿಸಿ ತಮ್ಮ ಸಂಪೂರ್ಣ ಬೆಂಬಲ ನೀಡುವ ಭರವಸೆ ನೀಡಿದರು. ಸಭೆಯಲ್ಲಿ ಭಾಗವಹಿಸಿದ್ದ ಜಿಲ್ಲಾ ಹೋರಾಟ ಸಮಿತಿ ಅಧ್ಯಕ್ಷ ಉಪೇಂದ್ರ ಪೈ, ಸಂಚಾಲಕ ಎಂಎಂ ಭಟ್, ಪರಮಾನಂದ ಹೆಗಡೆ, ಕಾರ್ಯದರ್ಶಿ ಮಂಜು ಮೊಗೇರ್, ಕೋಶಾಧ್ಯಕ್ಷ ಶ್ರೀಧರ್ ಮೊಗೇರ್, ರಘು ಕಾನಡೆ, ವಿನಾಯಕ್ ಹೊಸಭಟ್ಟಣ ಮೊದಲಾದವರು ಹೊಸ ಜಿಲ್ಲೆಯ ರಚನೆಯ ಅನಿವಾರ್ಯತೆಯ ಕುರಿತು ಚರ್ಚೆ ನಡೆಸಿದರು. ಇದೇ ಸಂದರ್ಭದಲ್ಲಿ ಸಾಮಾಜಿಕ ಕಾರ್ಯಕರ್ತರು, ಉದ್ಯಮಿಗಳು ಆದ ಶ್ರೀ ಬಸವರಾಜ್ ಓಶಿಮಠ್ ಅವರು ಶಿರಸಿ ಜಿಲ್ಲಾ ಹೋರಾಟ ಸಮಿತಿಯ ನೂತನ ಗೌರವಾಧ್ಯಕ್ಷರಾಗಿ ಸರ್ವಾನುಮತದಿಂದ ಆಯ್ಕೆ ಮಾಡಲಾಯಿತು. ಈ ಸಭೆಯಲ್ಲಿ ಶ್ರೀಯುತರಾದ ಕೊಂಡಸಾಲಿ, ಬೋರ್ಕರ್ ವಿನಾಯಕ್ ಶೇಟ್, ವಾಲಿ ಶೆಟ್ಟರ್, ಕಾನಡೆ, ಚಂದ್ರಶೇಖರ್ ಹಿರೇಮಠ್, ಶ್ರೀಧರ್ ಡೋರಿ ಸೇರಿದಂತೆ ಅನೇಕ ಹಿರಿಯರು ಸಭೆಯಲ್ಲಿ ಭಾಗವಹಿಸಿದ್ದರು.